ಕರ್ನಾಟಕ ವಿಧಾನ ಪರಿಷತ್ತಿನ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಪ್ರಯುಕ್ತ ಬಿಜೆಪಿ ಅಭ್ಯರ್ಥಿಯಾದ ಚಿದಾನಂದ ಗೌಡರ ಪರವಾಗಿ ಕೆಜಿಎಫ್ನ ಮಾಜಿ ಶಾಸಕರಾದ ವೈ ಸಂಪಂಗಿರವರ ನೇತೃತ್ವದಲ್ಲಿ ಸಭೆ ನಡೆಸಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಸದರಾದ ಎಸ್ ಮುನಿಸ್ವಾಮಿ, ಜಿಲ್ಲಾಧ್ಯಕ್ಷರಾದ ವೇಣುಗೋಪಾಲ್ ಹಾಗೂ ಬಿಜೆಪಿಯ ಎಲ್ಲ ಮುಖಂಡರುಗಳು ಪಾಲ್ಗೊಂಡಿದ್ದರು. ನಾನು ಮಾತನಾಡಲು ಅವಕಾಶ ಮಾಡಿಕೊಟ್ಟೆ ಸರ್. ಭಾನುವಾರ ಅಂದ್ರೂ ನೀವೆಲ್ಲ ಬಂದು ನನಗೆ ಅಲ್ಲಿ ತಗೊಂಡೋಗಿ ನಾಯಕ ಆಗ್ತಾರೆ ಮಕ್ಕಳಿಗೆ ಸರ್ ಅಷ್ಟೇ ಹೇಳಿ ಮುಗಿಸ ಬರ್ತೀನಿ ಅಂತ ಹೇಳಿ ಬಗ್ಗೆ ಬೇಗ ತಗೊಂಡೋಗಿ ಮನೆಯಲ್ಲಿ ರೆಡಿ ಮಾಡ್ಕೊಂಡು ತಿಂದು ಮತ್ತೆ ಓಟಿಂಗ್ ಯಾರೊಟ್ಟಿಗೆ ಓಟ್ ಹಾಕ್ಬೇಕನ್ನೋ ರೀತಿಯಲ್ಲಿ ಹೋಗಿ ಓದುಗಳಲ್ಲಿ ಹೋಗಿ ಒಂದು ಸ್ವಲ್ಪ ಸ್ವಲ್ಪ ಮಾತಾಡಿ ಅವ್ರು ಯುವಕರನ್ನೆಲ್ಲ ಜೊತೆ ಅವ್ರೇನು ಬೇಕೆ ಇದೆ ಏನೇನು ಮಾಡಬೇಕು ಏನು ಹೇಳ್ತಾರೆ ಈಗಲೇ ಅವ್ರು ಏನೇ ಬೇಡಿಕೆ ಇಟ್ಟರೆ ಅದನ್ನು ನಾವು ಅದು ಸಮಂಜಸವಾಗಿದೆ ಮಾಡೋದಾಗಿದೆ ಅಂತ ಕಷ್ಟಗಳನ್ನು ನಾವು ಎಲ್ಲ ಸೇರಿ ಮಾಡಿ ಅವರಿಗೆ ನಮ್ಮ ಕ್ಯಾಂಡಿಡೇಟ್ ಉದ್ಘಾಟನೆ ಮಾಡಿ ನಾವು ಈಗ ಎಲ್ಲ ಸೇರಿ ನಮ್ಮದೇ ಸರ್ಕಾರ ಇರೋದಕ್ಕೆ ಆ ಪದವೀಧರರ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡೋಣ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಅಂತೇಳಿ ನಾನು ನಾಲ್ಕು ಮಾತುಗಳು ಅವಕಾಶ ಮಾಡಿಕೊಟ್ಟಿಲ್ಲರೂ ಬಂತೀನಿ ಮಾತಾಡೋದಕ್ಕೆ ಚುನಾವಣೆಯ ದೃಷ್ಟಿಯಲ್ಲಿ ಅವರಿಗೆ ಬೇರೆ ರೀತಿಯ ತೊಂದರೆಗಳಾಗಿ ನಾವು ಬ್ಯಾನರ್ನ ಇಲ್ಲಿ ಹಾಕಿಕೊಂಡಿದ್ದೇವೆ. ನಮ್ಮ ಪಕ್ಷದ ಅಭ್ಯರ್ಥಿ ಚಿದಾನಂದ ಗೌಡ ಈ ಪದವೀಧರ ಕ್ಷೇತ್ರಕ್ಕೆ ಪದವೀಧರನ್ನೇ ಮತದಾನ ಮಾಡತಕ್ಕಂಥದ್ದು. ಬುದ್ಧಿವಂತರು, ಪ್ರಜ್ಞಾವಂತರು, ವಿದ್ಯಾವಂತರು, ಸಮಾಜವನ್ನ ಕಟ್ಟುವಂತ ಒಬ್ಬ ಒಳ್ಳೆಯ ಶಕ್ತಿವಂತರನ್ನ ಮತದಾರ ಒಂದು ಚುನಾವಣೆಯಲ್ಲಿ ಈ ಚುನಾವಣೆಗೆ ತಗಲು ಕೂಡ ಇಲ್ಲಿ ಬಂದಿರತಕ್ಕಂಥ ಮತದಾರರಿಗೂ ಮತ್ತೆ ಪ್ರಮುಖರು ನೀವೆಲ್ಲರೂ ಕೂಡ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಸುಮಾರು 1900 ಮತದಾರರನ್ನ ಭೇಟಿಯಾಗಬೇಕು, ಅವರನ್ನ ಮನವೊಲಿಸಿ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಇಡೀ ಜಗತ್ತಿನಲ್ಲೇ ನಮ್ಮ ಪ್ರಧಾನಮಂತ್ರಿಗಳು ಅತ್ಯುನ್ನತ ಯೋಜನೆಗಳನ್ನ ಜಗತ್ತಿಗೆ ಒಂದು ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮ ದೇಶ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಎಂತ ಸಂದಿಗ್ಧ ಪರಿಸ್ಥಿತಿ ಬಂದರೂ ಕೂಡ ಬಹಳ ಕಟ್ಟುನಿಟ್ಟಾಗಿ ವ್ಯವಸ್ಥಿತವಾಗಿ ಸರ್ಕಾರವನ್ನು ನಡೆಸತಕ್ಕಂಥ ಮತ್ತು ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿ ಯಡಿಯೂರಪ್ಪಜಿಯವರ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ. ಹಾಗಾಗಿ ಸರ್ಕಾರ ಎರಡೂ ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿರೋದ್ರಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಚಿದಾನಂದ ಗೌಡರಿಗೆ ನೀವೆಲ್ಲರೂ ಕೂಡ ಮತವನ್ನು ಹಾಕಿ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು. ವಿಧಾನಸೌಧದ ಮೇಲ್ಮನೆಯಲ್ಲಿ ನಡೀತಕ್ಕಂಥ ಎಲ್ಲ ವಿಷಯಗಳ ಬಗ್ಗೆ ಪ್ರತಿಪಾದಿಸಿ ರಾಜ್ಯದ ಜನರ ಬಗ್ಗೆ ಮತ್ತು ವಿಶೇಷವಾಗಿ ಈ ಆಗ್ನೇಯ ಕ್ಷೇತ್ರಕ್ಕೆ ಏನೆಲ್ಲ ಕೊಡುಗೆಗಳನ್ನು ಕೊಡಬೇಕು, ಯೋಜನೆಗಳನ್ನು ತರಬೇಕು ಅಂತಕ್ಕಂಥ ಒಂದು ಜವಾಬ್ದಾರಿಯಿಂದ ನಮ್ಮ ಚಿದಾನಂದ ಗೌಡರಿಗೆ ಮತವನ್ನು ಹಾಕಿ ಕೆಲಸುವುದರ ಮೂಲಕ ಅವರಿಗೆ ಜವಾಬ್ದಾರಿ ಕೊಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ನಮ್ಮ ಪದಾಧಿಕಾರಿಗಳು ಮತದಾರರು ಮಾಡಬೇಕಂತೇಳಿ ನಿಮ್ಮನ್ನು ಕರೆಯಲು ನಮ್ಮ ನಿವೇದನೆ ಮಾಡಿ. ಈಗ ನಮ್ಮ ವಿರುದ್ಧವಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಸುಮಾರು ಜನ ಇದ್ದಾರೆ. ಹಿಂದೆ ಸ್ಪರ್ಧೆ ಮಾಡಿ ಎಂತೆಂಥ ಅಭ್ಯರ್ಥಿ ಕೂಡ ಇವತ್ತು ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಿದೆ ಅವರು ಸಾಧ್ಯ ಇರತಕ್ಕಂಥದ್ದು ನೀವೆಲ್ಲರೂ ಕೂಡ ನೋಡಿದ್ರಿ. ಯಾವಾಗಲೂ ಇನ್ನೇನು ನಾವು ಕೆಜಿಎಫ್ ಕ್ಷೇತ್ರದಲ್ಲಿ ಅವರಿರತಕ್ಕಂಥ ಜನರು ತಿಳ್ಕೊಳ್ತಕ್ಕಂಥ ಒಂದು ಶಾಶ್ವತ ಕೆಲಸ ಆಗಲಿ ಮತ್ತು ಜನಸಾಮಾನ್ಯರ ಪರವಾಗಿ ಎಂದೂ ಹೋರಾಟ ಆಗಲಿ ಒಂದು ಕೆಲಸವನ್ನು ತಂದುಕೊಟ್ಟಿದ್ದಿಲ್ಲ. ಮತ್ತೆ ಇಲ್ಲಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೆ ಅವರು ಜೆಡಿಎಸ್ನಲ್ಲಿ ಅಭ್ಯರ್ಥಿ ಆಗಿದ್ದರು, ಇವರು ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಅವರ ಸೇವೆಯಿಂದ ಏನು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ನಮಗೆ ಏನೂ ಕೂಡ ಅವರ ಸುಮಾರು 1 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಅವರು ಸೇವೆಯನ್ನ ಮಾಡಲಿಕ್ಕೆ ಜನರು ಅವಕಾಶ ಕೊಟ್ಟಿದ್ರು, ಯಾರು ಕೂಡ ನಾವು ಕಂಡರೂ ನೋಡಲಿಲ್ಲ. ಹಾಗಾಗಿ ಜೆಡಿಎಸ್ಗೆ ಮತ್ತು ಕಾಂಗ್ರೆಸ್ಗೆ ಇನ್ಯಾವುದೇ ಅಭ್ಯರ್ಥಿ ಸ್ಪರ್ಧೆ ಮಾಡಿದರೂ ಕೂಡ ಅವರಿಗೆ ಮತವನ್ನು ಹಾಕಿ ನಾವು ನಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕೆ ನಾವು ಎಲ್ಲೋ ಒಂದು ಕಡೆ ಮರೆತು ಬಿಟ್ರೆ ರಾಜ್ಯದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ನಮ್ಮ ಮತವನ್ನು ಕೊಟ್ಟು ಬಿಜೆಪಿ ಲೋಕಸಭಾ ಸದಸ್ಯರು ಇಲ್ಲಿದ್ದು ಬಿಜೆಪಿಯ ಆಗ್ನೇಯ ಪದವೀಧರ ಕ್ಷೇತ್ರದ ಸದಸ್ಯರಾಗಿ ಚಿದಾನಂದ ಗೌಡರನ್ನು ಅವರನ್ನು ಆಯ್ಕೆ ಮಾಡಿದ್ರೆ ನಮ್ಮ ಈ ಬಯಲುಸೀಮೆಯ ಪ್ರದೇಶಕ್ಕೆ ಕಾರ್ಯಕ್ರಮಗಳನ್ನು, ಸರ್ಕಾರದ ಕಾರ್ಯಕ್ರಮಗಳನ್ನು ಮತ್ತು ರಾಜ್ಯ ದೇಶ ಎರಡೂ ಕಾರ್ಯಕ್ರಮಗಳನ್ನು ಜನಸಾಮಾನ್ಯರಿಗೆ ತಲುಪಿಸಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಮತ್ತು ನಾವೆಲ್ಲರೂ ಕೂಡ ಅವರನ್ನು ಭೇಟಿಯಾಗ್ಬೋದು, ಇಲ್ಲ ನಮ್ಮಲ್ಲೇ ಕರೆಸ್ಕೊಳ್ಬೋದು. ನಮ್ಮ ಸಮಸ್ಯೆಗಳನ್ನು, ನಮ್ಮ ಆಹ್ವಾನಗಳನ್ನು ನಾವು ಅವರಿಗೆ ಕೊಟ್ಟು
ಬಗೆಹರಿಸಿಕೊಳ್ಳುವುದಕ್ಕೆ ಒಂದು ದಾರಿ ಮಾಡಬೇಕು ಅಂತೇಳಿ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನೆಲ್ ಅಂಡ್ ಪ್ರೆಸ್ ದ ಬೆಲ್ ಐಕಾನ್.